ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದೀನಿ. ಈಗ ನೀವು ದುಡ್ಡು ಇಲ್ಲದೆ ಟೆಂಡರ್ ಕರೆದ್ಬಿಟ್ಟಿದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದೀನಿ. ನಾನು 5 ವರ್ಷ ಹಣಕಾಸಿನ ಮಂತ್ರಿಯಾಗಿ ಈಗ 15ನೇ ಬಜೆಟ್ ಮಂಡಿಸಿದ್ದೀನಿ. ನಾನು ಯಾವತ್ತಾದರೂ ಕೂಡ LOC ಬಿಡುಗಡೆ ಮಾಡಲಿಕ್ಕೆ 5 ಪೈಸೆ ಯಾವನಾದ್ರು ಕಾಂಟ್ರಾಕ್ಟರಿಂದ ಕೇಳಿದ್ದೀನಿ ಅಂತಂದರೆ ರಾಜಕೀಯ ನಿವೃತ್ತಿ ಪಡೆದುಬಿಡ್ತೀನಿ ನಾನು. ನಾವು 430,000 ಹೆಚ್ಚು ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 50,257 ಕೋಟಿ ಮಾತ್ರ. ಕೆಂಪಣ್ಣವರು ಮಾತಾಡಬೇಕಾಗಿತ್ತು, ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ನಾನು PWD ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನನಗೆ ಹೇಳಪ್ಪ ಅಂತ ಹೇಳಿದ್ದೀನಿ. ಜೊತೆಗೆ ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀರಿ. ಆ ಮೆಮೊರಾಂಡಮ್ನಲ್ಲಿ ಬಹಳ ಮುಖ್ಯವಾಗಿ ಪ್ಯಾಕೇಜ್ ರದ್ದು ಮಾಡಿ ಅಂತ ಹೇಳಿದ್ದೀರಿ. ಎರಡನೇದು ಬಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀರಿ. ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದ್ದೀರಿ. KRIDL ಮುಚ್ಚಬೇಕು ಅಂತ ಹೇಳಿದ್ದೀರಿ. ಈ ಥರ ನಿಮ್ಮ ಮೆಮೊರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ. ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದೆ. ಕೆಂಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು 4-5 ಸಾರಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜನ್ನು ರದ್ದು ಮಾಡಬೇಕು, ಆಮೇಲೆ ಬಾಕಿ ಬಿಲ್ಲನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಾರೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ರೀತಿಯಾದಂಥ ಬಾಕಿ ಬಿಲ್ಲು ಇರ್ತಿರಲಿಲ್ಲ. BJP ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ. ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ ಬಾಕಿ ಬಿಲ್ಲು ಆಗಲಿಕ್ಕೆ ಕಾರಣ ಯಾಕಪ್ಪ ಅಂತಂದರೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೇ ಹೋದರೂ ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನು ಮಂಜೂರು ಮಾಡೋಕ್ಕೆ ದುಡ್ಡು ಇಲ್ಲದವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ PWD ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು. ಟೆಂಡರ್ ಕರೆದು ಬಿಟ್ಟು ಪಾಪ ನಿಮ್ಮ ತಪ್ಪಿಲ್ಲ, ಅದು ನೀವು ಕೆಲಸ ಮಾಡಿರ್ತೀರಿ, ಬಿಲ್ ಮೌಂಟ್ ಆಗ್ಬಿಡ್ತದೆ. ಸುಮಾರು 120,000 ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ. 120,000 ಕೋಟಿ ಎಲ್ಲಿಂದ? ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಓದಿದವರು ಯಾರವರು, ಹಾಂ, ಅವ್ರು ಹೇಳಿದ್ರು ಎಲ್ಲ ಬಿಲ್ಲೆಲ್ಲ ಒಂದೇ ಸಾರಿ ಚುತ್ತ ಮಾಡಿಬಿಡಿ. ಏನು ಪ್ರಿಂಟ್ ಮಾಡಲ? ಹಾಂ, ನೀವು ಸಿ ಸುಳ್ಳು ಹೇಳಾರೆ ಹೇಳೋಕ್ಕಾಗಲ್ಲ ನನ್ನ ಕೈನಲ್ಲಿ. ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದೆ ನಾವು. ಈಗ ನೀವು ದುಡ್ಡು ಇಲ್ಲದೆ ಅವರು ಟೆಂಡರ್ ಕರೆದು ಬಿಟ್ಟಿದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದೀರಿ. ಯಾಕೆ ಮಾಡಿದ್ರಿ? ಹಾಂ, ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ? ನಾನು ಹೇಳಿದ್ರು ಕೇಳಬಾರ್ದು. ನಾನು ದುಡ್ಡು ಇಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರ್ದು. 1/3 ಗ್ರ್ಯಾಂಟ್ ಇದ್ರೆ ಮಾತ್ರ ಮಾಡಬೇಕು. ಹೇಳ್ರಿ, ಸುಮ್ಮನೆ ನೀವು 1/3 ಗ್ರ್ಯಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು. ನಾನು 5 ವರ್ಷ ಹಣಕಾಸು ಮಂತ್ರಿಯಾಗಿ ಈಗ 15ನೇ ಬಜೆಟ್ ಮಂಡಿಸಿದ್ದೀನಿ. ನಾನು ಯಾವತ್ತಾದರೂ ಕೂಡ LOC ಬಿಡುಗಡೆ ಮಾಡಲಿಕ್ಕೆ 5 ಪೈಸೆ ಯಾವನಾದ್ರು ಕಾಂಟ್ರಾಕ್ಟರಿಂದ ಕೇಳಿದ್ದೀನಿ ಅಂತಂದರೆ ರಾಜಕೀಯ ನಿವೃತ್ತಿ ಪಡೆದುಬಿಡ್ತೀನಿ ನಾನು. ಯಾಕಾಗಿದೆ ಅಂತಂದರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನಿಜ, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಭ್ರಷ್ಟಾಚಾರ ಒಮ್ಮೆಲೆ ಹೋಗೋದಿಲ್ಲ, ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ. ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ. ನೀವು ನಾವೆಲ್ಲ ಕೈ ಜೋಡಿಸಿದ್ರೇ
ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ನೀವು ಕಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಕೆಲಸ ಮಾಡಿದ್ರೆ ಆಗತ್ತಾ? ಗುಣಮಟ್ಟದ ಕೆಲಸ ಮಾಡಿದ್ರೆ ಆಗತ್ತಾ? ಪಾರದರ್ಶಕತೆ ಇಲ್ಲದೆ ಹೋದ್ರೆ ಆಗತ್ತಾ? ಅದನ್ನ ನಾವು ಇವತ್ತು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ, ನಿಮ್ಮ ಕೊಡುಗೆ ಇವೆಲ್ಲರೂ ಕೂಡ ನನಗೆ ಅರ್ಥ ಆಗಿದೆ. ಸರ್ಕಾರ, ಕಂಟ್ರಾಕ್ಟರ್ಗಳು ಅವರಿಬ್ಬರಿಗೂ ಕೂಡ ಅನ್ಯೋನ್ಯವಾದಂಥ ಸಂಬಂಧ ಇರಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ಮೊನ್ನೆ ನಾನು 4,000 ಕೋಟಿ ರೂಪಾಯಿ PWDನಲ್ಲಿ ಮಂಜೂರು ಮಾಡಿಕೊಂಡಿದ್ದೀವಿ. ಅವೆಲ್ಲ ಯಾವುದು ಪ್ಯಾಕೇಜ್ ಇಲ್ಲ. 4,000 ಕೋಟಿ ರಾಜ್ಯ ಹೆದ್ದಾರಿಗಳು ರಸ್ತೆ ಮಾಡೋಕ್ಕೆ 4,000 ಕೋಟಿ. ಐ ಆಮ್ ನಾಟ್ ಜೋಕಿಂಗ್. ಏ ನಮ್ಮ ಇವರು ಹೇಳ್ತಾರೆ, ಯಾರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಕೆಂಪಣ್ಣವರೇ 4,000 ಕೋಟಿ ಟೆಂಡರ್ ಪ್ಯಾಕೇಜ್ ಇಂದೇ ಮಾಡಿದ್ದೀವಿ PWD ಇಲಾಖೆಯಲ್ಲಿ. ಯಾಕಂತಂದ್ರೆ ಸಣ್ಣ ಕಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಕರ್ನಾಟಕದ ಕಂಟ್ರಾಕ್ಟರ್ಗಳೇ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಇದು ನಮ್ಮ ತಪ್ಪಲ್ಲ, ಹಿಂದೆ ಎಲ್ಲ ಬೇರೆ ರಾಜ್ಯದ ಕಂಟ್ರಾಕ್ಟರ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಒಮ್ಮೆಲೆ ಅವ್ರನ್ನೆಲ್ಲ ಓಡಿಸೋಕ್ಕೂ ಆಗಲ್ಲ, ಒಂದೇ ಸಾರಿ ಎಲ್ಲ ಓಡಿಸೋಕ್ಕಾಗಲ್ಲ. ಆದರೆ ಇನ್ನು ಮುಂದೆ ಹಂತವಾಗಿ ಪ್ಯಾಕೇಜನ್ನು ಕಡಿಮೆ ಮಾಡಿ ಲೋಕಲ್ ಕಂಟ್ರಾಕ್ಟರ್ಸ್ಗಳಿಗೆ ಕೆಲಸ ಸಿಕ್ಕ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಆಮೇಲೆ ನಮ್ಮ ಶಾಂತೇಗೌಡ ನಮಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನೀವು ಎಲ್ಲಿ ಜಾಗ ಹುಡುಕಿ ಕೊಡಿ, ಅಲ್ಲಿ ಸರ್ಕಾರಿ ಜಾಗ ಕೊಡಿಸ್ಕೊಳ್ಳ. ಈಗ ಏನಾಗಿದೆ ಕೆಂಪಣ್ಣವರೇ, ಬೆಂಗಳೂರು ಸುತ್ತ ಜಾಗ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ನಿಮಗೆ ಎಲ್ಲೂ ಲಿಟಿಗೇಷನ್ ಇಲ್ಲದೆ ಇರತಕ್ಕಂಥ ಜಾಗ ಕೊಡಿ. ನಿಮಗೆ ಕಮ್ಮಿ ದುಡ್ಡಿನಲ್ಲಿ ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡೋಣ. ಯಾಕೆ ಹೇಳ್ತಾ ಇದ್ರು ಕೆಂಪಣ್ಣವರು, ನಾವೇ ಒಂದು ಕ್ವಾಲಿಟಿ ಕಂಟ್ರೋಲ್ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಕ್ವಾಲಿಟಿ ಕಂಟ್ರೋಲ್ ನಾವೇ ಮಾಡ್ತೀವಿ ಅಂತ, ಭಾಳ ಒಳ್ಳೆಯ ಕೆಲಸ ಅದು. ಯಾಕಂತಂದರೆ ಶಾಶ್ವತವಾಗಿರಬೇಕು. ಈಗ KRS ಕಟ್ಟಿ ಎಷ್ಟು ವರ್ಷ ಆಯಿತು? ಹಾಂ, ಇನ್ನು ಗಟ್ಟಿಯಾಗಿದೆ ಅದು. ಆಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿರಲಿಲ್ಲ. ಟೆಕ್ನಾಲಜಿ ಬೆಳೆದಿತ್ತಾಗ ಇಷ್ಟೊಂದು ವಿಶ್ವೇಶ್ವರಯ್ಯನವರು ಗುತ್ತಿಗೆದಾರರ ಭವನ ಕೂಡ. ಅದಕ್ಕೆ ನೀವು ಜಾಗ ಹುಡುಕಿ ಕೊಡಿ, ಗೌರ್ಮೆಂಟ್ ಜಾಗನ ಇದೆಯಾ? ಸ್ವಲ್ಪ ಕೊಡೋಣ, ದುಡ್ಡು ಕೊಡ್ತೀನಿ, ಗೌರ್ಮೆಂಟಿಂದ ಕೊಡ್ತೀನಿ. ನೀವು ಸ್ವಲ್ಪ ಹಾಕಿ, ನಾನು ಸ್ವಲ್ಪ ಕೊಡ್ತೀನಿ. ಇನ್ನು ಎಷ್ಟಾಗುತ್ತೆ? ನೀವು ಕೊಡೋಣ, ಕೊಡೋಣ, ಕೂತ್ರಿ, ಕೂರಿಸಿ ಕರ್ಕೊಂಡೋಗಿ. ಅದನ್ನೇ ಹೇಳಿದೆ ನಾನು, ಕೇಳಿಸ್ಕೊಂಡಿಲ್ಲ ನೀವು ಹೇಳಿದೆ ಹೇಳಿದೆ. ನಾನು ರೆವಿನ್ಯೂ ಡೈರೆಕ್ಷನ್ ಕೊಡಿ, ಅವ್ರಿಗೊಂದು 5 ಎಕರೆ ಜಮೀನು ಕೊಡಿ ಅಂತ ನಾಳೆ ಕೊಡ್ತಾರೆ. ಕೂತ್ಕೊಳ್ಳಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಅವರು ಮಾತಾಡ್ತಾರೆ, ಕೂತ್ಕೊಳ್ಳಿ. ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರಿಗೆ ಎಲ್ಲ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಸೊ ಒಂದು ಗುತ್ತಿಗೆದಾರರ ಭವನ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುತ್ತಿಗೆದಾರ ಭವನ ಕೆಂಪಣ್ಣ ಕೊಟ್ಟಿರೋದ್ರಿ, ಸುಮ್ಮನೆ ಗೊತ್ತಿಲ್ಲ ಏನೋ ಮಾಡಕ್ ಹೋಗ್ಬಿಡಿ. ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ,
ಇನ್ನು ಉಳಿದಿರ್ತಕ್ಕಂಥ ಕೆಲಸ ಇನ್ನೂ 2 ಕೋಟಿ ಬೇಕು ಅಂತ ಅವ್ರೆ. ನಿಮಗೆ ಆಯ್ತಪ್ಪ, ನಾನು ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ. ಆಮೇಲೆ ಗುತ್ತಿಗೆದಾರರು ಸಂಘದವರು, ನಾನು ವಿರೋಧ ಪಕ್ಷದಲ್ಲಿದ್ದಾಗ 40% ಕಮಿಷನ್ ನಡೀತದೆ ಅಂತೇಳಿ ಹೇಳಿದ್ರು. ನಾನು ಅದನ್ನು 40% ಕಮಿಷನ್ ಭ್ರಷ್ಟಾಚಾರದ ಬಗ್ಗೆ ಒಂದು ಕಮಿಷನ್ ಅನ್ನು, ಆಯೋಗವನ್ನು ರಚನೆ ಮಾಡಿದ್ದೀನಿ. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಅನ್ನು ರಚನೆ ಮಾಡಿದ್ದೀವಿ. ಅವರು ತನಿಖೆ ಮಾಡ್ತಾ ಇದ್ದಾರೆ, ಅವರು ಇನ್ನೂ ವರದಿ ಕೊಟ್ಟಿಲ್ಲ, ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ 40% ಕಮಿಷನ್ ಇದೆಯಲ್ಲ, ಇದನ್ನು ಕೊನೆಗಾಣಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಾದರೂ ಕಮಿಷನನ್ನು ಡಿಮ್ಯಾಂಡ್ ಮಾಡಿದ್ರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು, ಆರೋಪದ ಪಟ್ಟಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರವನ್ನು ಕೊಡಬೇಕು, ಜನಪರವಾದಂಥ ಸರ್ಕಾರವನ್ನು ಕೊಡಬೇಕು, ಬಡವರ ಪರವಾದಂಥ ಸರ್ಕಾರವನ್ನು ಕೊಡಬೇಕು, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು. ಆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಮತ್ತು ನೀವು ಕೂಡ ಅದಕ್ಕೆ ಪಾಲುದಾರರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನೀವಿಲ್ಲದೇ ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ನೀವೆಲ್ಲ ಕೈ ಜೋಡಿಸಿದ್ರೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನೆಲಮಂಗಲಕ್ಕೆ ಒಂದು ಫಂಕ್ಷನ್ಗೆ ಒಪ್ಕೊಂಡಿದ್ದೀನಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಇದ್ದಾರೆ, ಬೋಸರಾಜು ನನ್ನ ಜೊತೆ ಬರ್ತಾರೆ, ಮತ್ತು ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ. ನೀವು ಇನ್ನೇನಾದರೂ ಅಹವಾಲುಗಳನ್ನು ಹೇಳಬೇಕಾಗಿದ್ದರೆ ಅವ್ರ ಮುಂದೆ ಹೇಳ್ಕೊಳ್ಳಿ. ಅವರು ಸರ್ಕಾರದ ಭಾಗ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಸೊ ಇಷ್ಟು ಮಾತುಗಳನ್ನು ಹೇಳಿ ಈ ನಿಮ್ಮ ವಾರ್ಷಿಕ ಏನು ತಾಳೆ MMCR 1994 ನಿಯಮ 3B ಅಡಿ ಬೃಹತ್ ಕಾಮಗಾರಿಗಳಿಗೆ DMG ಗಣಿ ಗುತ್ತಿಗೆ ಮಂಜೂರಾದಾಗ ಈ ಗಣಿ ಗುತ್ತಿಗೆ ಪ್ರದೇಶಗಳಿಂದ ಖನಿಜಗಳನ್ನು ರವಾನಿಸುವುದಕ್ಕೆ ರಾಜಧನ ಪಾವತಿಸೋಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿದರೆ ಕಾಮಗಾರಿ ಬಿಲ್ಲು, ಇದ್ರ ಬಗ್ಗೆ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತವಾದಂಥ ತೀರ್ಮಾನವನ್ನು ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನಿಮ್ಮ ಪರವಾಗಿದ್ದೀವಿ, ಗೊತ್ತಾಯ್ತಾ? ಬಟ್ ಆ ಇವರು ಹೇಳಿದ್ರಲ್ಲ, ಯಾರು ನಮ್ಮ ಕಾಂಟ್ರಾಕ್ಟ್ರು, ಅವ್ರ ಹೆಸರೇನು, ನಿಮ್ಮ ಹೆಸರೇನು? ಒಂದೇ ಸಾರಿ ಬಿಲ್ ಕೊಟ್ಬಿಡಿ ಅಂತ ಹೇಳಿದ್ರಲ್ಲ, ಹಂಗೆಲ್ಲ ಕೊಡಕ್ಕೆ ಬರಲ್ಲ. ಯಾಕಂತಂದರೆ ಹಂತ ಹಂತವಾಗಿ ಮ್ಯಾಕ್ಸಿಮಮ್ ಬಿಲ್ ಕೊಡ್ಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬಿಡ್ತೀನಿ ಕೇಳಿ, ನೀರಾವರಿ ಇಲಾಖೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಘೋಷಣೆ ಮಾಡಿದ್ರು, ಇವತ್ತವರೆಗೂ 1 ರೂಪಾಯಿ ಮಾಡಲಿಲ್ವಲ್ಲ, ಏನು ಮಾಡಬೇಕು ಹೇಳಿ ನೀವೇ. 1 ರೂಪಾಯಿ ಇವತ್ತವರೆಗೆ ಕೊಡಲಿಲ್ವಲ್ಲ, ನೀವು ಕೊಡ್ತಕ್ಕಂಥ ತೆರಿಗೆ ಹಣದಿಂದಲೇ ಸರ್ಕಾರ ನಡೀಬೇಕಲ್ಲ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ, ನಾವು 430,000 ಕ್ಕೂ ಹೆಚ್ಚು ತೆರಿಗೆ ವಸೂಲು ಮಾಡಿಕೊಡ್ತೀವಿ, ನಮಗೆ ವಾಪಸ್ ಬರೋದು ಬರೀ 50,257 ಕೋಟಿ ಮಾತ್ರ. ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ವಾಪಸ್ ಬರೋದು ಬರೀ 13 ರೂಪಾಯಿ ಮಾತ್ರ. ಇದರಲ್ಲೇ ಎಲ್ಲ ಮಾಡಬೇಕಲ್ಲ, ಎಲ್ರಿಗೂ ಸಂಬಳ ಕೊಡಬೇಕು, ಪೆನ್ಷನ್ ಕೊಡಬೇಕು, ಸಾಲ ಬಡ್ಡಿ ತೀರಿಸ್ಬೇಕು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಪೆನ್ಷನ್ ಕೊಡಬೇಕು, ಎಲ್ಲ ಮಾಡಬೇಕಲ್ಲ. ಅದರಿಂದ ನಾನು ಇವತ್ತು ಮುಖ್ಯಮಂತ್ರಿಯಾಗಿ, ಹಣಕಾಸಿನ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಿಮಗೆ ನಾವು ಕೊಡ್ತಕ್ಕಂಥ ನಿಮಗೆ ಬಾಕಿ ಬಿಲ್ಗಳ ಬಗ್ಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮ್ಯಾಕ್ಸಿಮಮನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.